ನಮಸ್ಕಾರ ಸ್ನೇಹಿತರೆ ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅದರಲ್ಲೂ ಕೆಲವೊಂದಿಷ್ಟು ಟಿಪ್ಸ್ಗಳ ಜೊತೆಗೆ ಈ ಬ್ಲೌಸ್ನ ಹೇಗೆ ಹೊಲ್ದ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಆಗಲೇ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದು ಹಾಗೆ ಇದರ ಕಟ್ಟಿಂಗ್ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಇನ್ನೂ ಆ ಕಟ್ಟಿಂಗ್ ವಿಡಿಯೋವನ್ನು ನೋಡಿಲ್ಲ ಅದನ್ನು ನೋಡಿಕೊಂಡು ನೀವು ಈ ಬ್ಲೌಸ್ನ ಅದರಲ್ಲೂ ಫೋರ್ಟೆಕ್ಸ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಕಲ್ತ್ಕೋಬಹುದು ಇಲ್ಲಿ ನೋಡಿ ಮೊದಲು ನಾವು ಈ ರೀತಿ ಬ್ಲೌಸ್ನ ನ ಯೋಗ ಪಟ್ಟಿಯನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ಯೋಗ ಪಟ್ಟಿಯನ್ನ ರೆಡಿ ಮಾಡ್ಕೊಳ್ಳುವಾಗ ಫಸ್ಟ್ ನಾವು ಅದರ ಡೈರೆಕ್ಷನ್ ಕರೆಕ್ಟಾಗಿ ಹೊಂದಿಸ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮೊದಲು ನಾನು ಒಂದು ಲೈನಿಂಗ್ ಪೀಸನ್ನ ಇಟ್ಕೊಂಡು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ನಮಗೆ ಕಾಣೋ ತರ ಇಟ್ಕೋಬೇಕು ಅದ್ರ ಮೇಲೆ ಇನ್ನೊಂದು ಲೈನಿಂಗ್ ಪೀಸನ್ನ ಇಟ್ಕೋಬೇಕು ನೋಡಿ ಈ ರೀತಿ ಒಂದನ್ನ ಸ್ಟಿಚ್ ಮಾಡ್ಕೊಂಡ ನಂತರ ಅದೇ ಡೈರೆಕ್ಷನ್ ಗೆ ಈ ರೀತಿ ಇನ್ನೊಂದು ಭಾಗವನ್ನ ಕೊಟ್ಕೋಬೇಕಾಗತ್ತೆ ಈ ರೀತಿ ನಾವು ಎಲ್ಲೂ ಕೂಡ ಜಾಸ್ತಿ ಸಿಸರ್ ಮತ್ತೆ ಟ್ರಿಮ್ಮರ್ ಅನ್ನ ಬಳಸ್ತೇನೆ ಒಂದೊಂದಾಗಿ ನಾವು ಡೈರೆಕ್ಷನ್ ಗೆ ಕೊಡ್ತಾ ಹೋದ್ರೆ ನಮ್ಮ ಕೆಲಸನೂ ಕೂಡ ಫಾಸ್ಟ್ ಆಗುತ್ತೆ ಹಾಗೆ ಯಾವುದೇ ಒಂದ್ ರೀತಿಯ ಕನ್ಫ್ಯೂಸ್ ಅನ್ನೋದು ಆಗೋದಿಲ್ಲ ಆಗ ಉಲ್ಟಾ ಪಲ್ಟಾ ಅಂತ ಏನ್ ಹೇಳ್ತೀವಲ್ಲ ಅದೇನು ಆಗೋದಿಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬಹುದು ಈಗ ಒಂದು ಲೈನಿಂಗ್ ಪೀಸ್ ಮೇಲೆ ಇನ್ನೊಂದು ಕಿನ್ನರಿ ಹೊಲಿಗೆ ಅಂತ ಏನು ಹೇಳ್ತೀವಿ ಪಾಯಿಂಟ್ ಸ್ಟಿಚ್ ಅದನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಬಂದಿದ್ದನ್ನೆಲ್ಲ ಕಟ್ ಮಾಡಿ ತಕೊಂಡ್ ಬಿಡಬೇಕು ಇಲ್ಲ ಅಂದ್ರೆ ಫೈನಲ್ ಫಿನಿಶಿಂಗ್ ಅಲ್ಲಿ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈಗ ಎರಡು ಯೋಗ ಪಟ್ಟಿನ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಡಬಲ್ ಪೀಸ್ ಅನ್ನೋದಿರುತ್ತೆ ಒಂದು ಸೈಡು ಸಿಂಗಲ್ ಲೈನಿಂಗ್ ಇರುತ್ತೆ ಇನ್ನೊಂದರಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅನ್ನೋದು ಇರುತ್ತೆ ಅದ್ರ ಮೇಲೆ ಕೂಡ ಒಂದು ಸ್ಟಿಚ್ ಹಾಕೊಂಡ್ಬಿಡಿ ಆಗ ನಮಗೆ ಫ್ರಂಟಲ್ಲಿ ನಾವು ಸ್ಟಿಚ್ ಮಾಡುವಾಗ ಫ್ರಂಟ್ ಪಾರ್ಟ್ಗೆ ನಾವು ಯೋಗ ಪಟ್ಟಿಯನ್ನ ಹಚ್ಚುವಾಗ ಎಲ್ಲೂ ಕೂಡ ಜರುಗಾಡೋದಿಲ್ಲ ಹಾಗೆ ಸುಕ್ಕ ಅನ್ನೋದು ಕೂಡ ಬರೋದಿಲ್ಲ ಅದಕ್ಕೋಸ್ಕರನೇ ಈಗ ನೋಡಿ ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದಾದ ನಂತರ ಒಂದನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ ಆಗ ನಮಗೆ ದಾರ ಕಟ್ ಆಗೋದಿಲ್ಲ ಕಂಟಿನ್ಯೂ ಆಗಿ ನಾವು ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ನೋಡಿ ನನಗೆ ಸ್ಲೀವ್ಸಲ್ಲಿ ಅಲ್ಲಿ ಸ್ವಲ್ಪ ಬಟ್ಟೆ ಅನ್ನೋದು ಕಡಿಮೆ ಇದೆ ಹಾಗಾಗಿ ನಾನು ಮಾಡ್ಕೊಳ್ತಾ ಇದೀನಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಇಲ್ಲೂ ಕೂಡ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ ಇದೇ ತರ ಎರಡು ಕಡೆಗೂ ಕೂಡ ರೆಡಿ ಮಾಡಿಕೊಂಡು ನಂತರ ನಾವು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಈ ರೀತಿ ಸೆಂಟ್ರಿಗೆನೆ ಹೊಂದಿಸ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಕ್ಕೊಂಡು ಬಿಡೋಣ ಇಲ್ಲಿ ನಾನು ಫ್ರಂಟ್ ಸೈಡಲ್ಲಿ ಎಕ್ಸ್ಟ್ರಾ ಪೀಸನ್ನು ಕೊಟ್ಕೊಂಡಿದ್ರಿಂದ ಆದರೆ ಅಪೋಸಿಟಲ್ಲಿ ನನಗೆ ಕರೆಕ್ಟಾಗಿ ನಾವೇನು ಕಟ್ ಮಾಡಿರ್ತೀವಲ್ಲ ಆ ಶೇಪು ನಮಗೆ ಕಾಣಿಸುತ್ತೆ ಅದನ್ನು ನೋಡಿಕೊಂಡು ನಾವು ಈ ಉಳಿದಿದ್ದಂತಹ ಶೇಪನ್ನು ನೀಟಾಗಿ ಕೊಟ್ಕೋಬೋದು ಹಾಗೆ ಇಲ್ಲಿ ನಾನು ಒಳಗಡೆಗೆ ಫ್ರಂಟ್ ಶೇಪನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚ್ ಒಳಗಡೆಗೆ ಇಲ್ಲಿ ಎಫ್ ಎಫ್ ಅಂತ ಒಂದು ಟಿಕ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇದು ಏನಕ್ಕೆ ಅಂದರೆ ನಮಗೆ ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ ಈ ರೀತಿ ಡೈರೆಕ್ಷನ್ನ ನಾನು ನೋಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಏನು ಮಾಡ್ತೀವಿ ಒಂದು ಸೈಡಲ್ಲಿ ನಾವು ಫ್ರಂಟನ್ನು ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಇನ್ನೊಂದು ಸೈಡಲ್ಲಿ ನಾವು ಅದನ್ನು ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬಿಡ್ತೀವಿ ಇದರಿಂದ ಬ್ಲೌಸ್ ಸ್ಟಿಚ್ ಮಾಡುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಮೊದಲೇನೆ ಹೀಗೆ ಡೈರೆಕ್ಷನ್ನ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ನೋಡಿ ಕೆಳಗಡೆಗೆ ಹಾಫ್ ಇಂಚ್ಗೆ ನೋಡಿಕೊಂಡು ಲೈನಿಂಗನ್ನು ನಾನು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ನೋಡಿ ಒಂದಾದ್ರ ನಂತರ ಒಂದು ಪೀಸ್ ಅನ್ನ ಕೊಡ್ತಾ ಇರೋದ್ರಿಂದ ನಮಗೆ ಥ್ರೆಡ್ ಅನ್ನೋದು ಎಲ್ಲೂ ಕಟ್ ಆಗ್ತಾ ಇಲ್ಲ ಸೊ ನೀಟ್ ಫಿನಿಶಿಂಗ್ ಅನ್ನೋದು ಬರ್ತಾ ಇದೆ ಅದಕ್ಕೆ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಇದನ್ನ ಎರಡು ಸ್ಲೀವ್ಸ್ ನ ಕೆಳಗಡೆ ನಾವು ಜಾಯಿಂಟ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ನಾವು ಬೆರಳಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಹೊಲಿಗೆ ಅನ್ನೋದು ಬರುತ್ತೆ ಈಗ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ಸ್ಟಿಚ್ ಅನ್ನ ಹಾಕೊಂಡು ಅದನ್ನ ಉಲ್ಟಾ ಲೈನಿಂಗ್ ಅನ್ನ ಮಾಡಿಕೊಂಡು ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಇದ್ರ ಮೇಲೂ ಕೂಡ ನೀವು ಇನ್ನೊಂದು ಪಾಯಿಂಟ್ ಸ್ಟಿಚ್ ಅನ್ನ ಹಾಕೋಬಹುದು ಬೇಡ ಆದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಈಗ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಅನ್ನ ಹೊಲ್ಕೊಳ್ಳೋಣ ಇಲ್ಲೂ ಕೂಡ ಅಷ್ಟೇನೆ ನಾವು ಇದನ್ನ ಜಾಯಿಂಟ್ ಮಾಡುವಾಗ ಸ್ವಲ್ಪ ಈ ರೀತಿ ಕೈಯನ್ನ ನಮ್ಮ ಕೈಯನ್ನ ಈ ರೀತಿ ಅಗ್ಲ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸುಕ್ ಅನ್ನೋದು ಬರೋದಿಲ್ಲ ಹಾಗೆ ನಾವು ಬಟ್ಟೆನ ಟೈಟ್ ಆಗಿ ಇಡ್ಕೋಬಾರದು ಸ್ವಲ್ಪ ನಾರ್ಮಲ್ ಆಗೇನೆ ಗ್ರಿಪ್ಗೆ ಇಡ್ಕೊಂಡು ನಾವು ಇದನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಹೀಗೆ ಇದೇ ತರ ಎರಡು ಸ್ಲೀವ್ಸ್ ಅನ್ನು ಕೂಡ ರೆಡಿ ಬಿಡೋಣ ಹಾಗೆ ಇಲ್ಲಿ ಬಿಗೇನರ್ಸ್ ಗಳು ಏನ್ ಮಾಡ್ತೀರಾ ಅಂದ್ರೆ ನಾವು ನಾರ್ಮಲ್ ಆಗಿ ಕೆಳಗಡೆ ಜಾಯಿಂಟ್ ಮಾಡುವಾಗ ಏನ್ ಸ್ಟಿಚ್ ಅನ್ನ ಇಟ್ಕೊಂಡಿರ್ತೀವಲ್ಲ ನಂಬರ್ನ ಅದೇ ನಂಬರ್ ಇಂದನೆ ನಾವು ಈ ಪೂರ್ತಿ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ಹೋಗ್ತಿವಿ ಇದ್ರಿಂದ ಕೂಡ ನಮ್ಗೆ ಸಣ್ಣ ಹೊಲಿಗೆ ಇದ್ರೆ ಅನ್ನೋದು ಬರುತ್ತೆ ಅದಕ್ಕೆ ನಾವು ಸ್ವಲ್ಪ ನಂಬರ್ ಅನ್ನ ಚೇಂಜ್ ಮಾಡಿಕೊಂಡು ದೊಡ್ಡ ಹೊಲಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸುಕ್ಕಾಗೋದಿಲ್ಲ ಅದನ್ನು ಕೂಡ ಅಭ್ಯಾಸ ಮಾಡ್ಕೋಬಹುದು ನೀವುಗಳು ನೋಡಿ ಈಗ ಪೂರ್ತಿಯಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ ನಂತರ ಈಗ ನಾವು ಇದಕ್ಕೂ ಕೂಡ ಬಟ್ಟೆ ಅನ್ನೋದು ಕಡಿಮೆ ಇದೆ ಇದನ್ನು ನಾವು ಅಡ್ಜಸ್ಟ್ ಮಾಡಿ ಮೇನ್ ಫ್ಯಾಬ್ರಿಕ್ ಹಚ್ಕೋಬೇಕಾಗುತ್ತೆ ಈ ಸ್ಲೀವ್ಸ್ಗೆ ಮೇನ್ ಬಟ್ಟೆ ಎಷ್ಟು ಕಡಿಮೆ ಇದೆಯೋ ಹಚ್ಕೊಳೋದಕ್ಕಿಂತ ಮುಂಚೆ ಈ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಕಚ್ಚಾ ಬಟ್ಟೆ ಇದನ್ನ ಕಟ್ ಮಾಡಿ ಬಿಡೋಣ ಹೀಗೆ ಎರಡು ಸ್ಲೀವ್ಸ್ಗೂ ಕೂಡ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದು ಈಗ ನಾವು ಇದು ಮೇನ್ ಬಟ್ಟೆ ಏನು ಕಡಿಮೆ ಇದೆ ಅಲ್ವಾ ಇದನ್ನ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಇದಕ್ಕೆ ಸೈಡ್ ಅಲ್ಲಿ ಹಚ್ಕೋಬೇಕಾಗತ್ತೆ ಈ ರೀತಿ ನೋಡಿ ಈ ರೀತಿ ಹಚ್ಕೊಂಡ್ ನಂತರ ಇದ್ರ ಮೇಲೆ ಇನ್ನೊಂದು ಪಾಯಿಂಟ್ ಹೊಲ್ಗೆ ಹಾಕೋಬೇಕು ಈಗ ಇದನ್ನ ಉಲ್ಟಾ ಮಾಡ್ಕೊಂಡು ನೀಟಾಗಿ ಸುಕ್ಕಿಲ್ದಂಗೆ ಇಲ್ಲೂ ಕೂಡ ಸೈಡ್ ಅಲ್ಲಿ ಫಿನಿಶಿಂಗ್ ಕೊಟ್ಕೊಂಡ್ಬಿಡೋಣ ಈ ಎಡ್ಜಲ್ ಏನಿದೆ ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡಿ ಇದೇ ಥರನೇ ಆ ಕಡೆ ಈ ಕಡೆ ಎರಡು ಸೈಡ್ಗೂ ಕೂಡ ನಾವು ಬಟ್ಟೆ ಅನ್ನೋದನ್ನ ಹಚ್ಕೋಬೇಕಾಗತ್ತೆ ಈಗ ಇಲ್ಲೇನು ಕಚ್ ಮಾರ್ಕ್ ಹಾಕೊಂಡಿದೀವಲ್ಲ ಅದನ್ನು ಕಚ್ಚನ್ನು ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಹೆಲ್ಪ್ ಆಗುತ್ತೆ ಹಾಗಾಗಿ ಕಚ್ಚನ್ನು ಹಾಕ್ಕೊಂಡ್ಬಿಡಿ ಎರಡು ಸೈಡಲ್ಲೂ ಬಟ್ಟೆಯನ್ನು ಹಚ್ಕೊಂಡ್ಮೇಲೆ ಮೇಲೆ ಕಚ್ ಹಾಕ್ಕೊಂಡು ಬಿಡೋಣ ಈ ರೀತಿ ಎರಡು ಸೈಡ್ ನ ತೋಳುಗಳನ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಫ್ರಂಟ್ ಪಾರ್ಟನ್ನ ರೆಡಿ ಮಾಡ್ಕೊಳ್ಳುವಾಗಲೂ ಅಷ್ಟೇ ಇಲ್ಲಿ ಮೊದಲು ಏನು ನಾವು ಡಾಟ್ಸ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದನ್ನ ಎರಡು ಸೈಡ್ಗೂ ಕೂಡ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಬಿಡಬೇಕು ಇದರಿಂದ ಎರಡು ಕಡೆಗೂ ಕೂಡ ಈಕ್ವಲ್ ಆಗಿ ಡಾಟ್ಸ್ಗಳನ್ನು ಹಿಡಿಯೋದಕ್ಕೆ ಈಸಿ ಆಗುತ್ತೆ ಈಗ ಮೇನ್ ಬಟ್ಟೆ ಏನಿರುತ್ತೆ ನೋಡಿ ಸಾರಿ ಪೀಸು ಅದನ್ನು ಉಲ್ಟಾನಲ್ಲಿ ಹಾಕೊಂಡು ಅದ್ರ ಮೇಲೆ ಎರಡು ಕಡೆಗೂ ಕೂಡ ಒಂದೊಂದು ಲೈನಿಂಗ್ ಪೀಸನ್ನು ಇಟ್ಕೊಂಡು ಈಗ ಸೈಡಲ್ಲೆಲ್ಲ ಸ್ಟಿಚ್ ಹಾಕ್ಕೊಂಡು ಉಳಿದಿರುವಂಥ ಈ ಕಚ್ಚಾ ಬಟ್ಟೆಯನ್ನು ಕಟ್ ಮಾಡಿ ತೆಕ್ಕೊಂಡು ಬಿಡೋಣ ಈ ರೀತಿ ಎರಡು ಸೈಡ್ನ ಡೈರೆಕ್ಷನನ್ನು ನೋಡಿಕೊಂಡು ಫ್ರಂಟ್ ರೆಡಿ ಮಾಡಿಕೊಂಡ ನಂತರ ಇಟ್ ಕರೆಕ್ಟಾಗಿ ಟಕ್ಸ್ಗಳನ್ನು ಇಡ್ಕೊಳ್ಳೋಣ ಇಲ್ಲಿ ಬಿಗೇನರ್ಸ್ಗಳಿಗೆ ಈ ಟಕ್ಸ್ಗಳನ್ನು ಹಿಡಿಯೋದಕ್ಕೆ ಕಷ್ಟ ಆದರೆ ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಅದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರ ಮೇಲೆ ಒಂದೊಂದು ಸ್ಟಿಚ್ ಹಾಕೊಂಡು ಕರೆಕ್ಟ್ ಆಗಿ ನಾವು ಗ್ರಿಪ್ ಹಿಡ್ಕೊಂಡು ಈ ರೀತಿ ಟಕ್ಸ್ಗಳನ್ನು ಕೂಡ ಹಿಡಿದಕೋಬಹುದು ಹಾಗೆ ಇಲ್ಲಿ ಜಾರುವಂತ ಬಟ್ಟೆಗಳಾಗಿದ್ರೆ ಫಸ್ಟ್ ನಾವು ಆತರ ಒಂದು ಸಿಂಗಲ್ ಲೈನ್ ಅನ್ನು ಹಾಕೊಂಡೆ ಈ ರೀತಿ ಟಕ್ಸ್ ಗಳನ್ನ ಹಿಡಿಯೋದು ಬೆಟರ್ ಅಂತ ಅಂದ್ಕೊಳ್ಬಹುದು ಇಲ್ಲಿ ಕಾಟನ್ ಮತ್ತೆ ಈ ಕೈಯಲ್ಲಿ ಗ್ರಿಪ್ ಸಿಗುವಂತ ಬಟ್ಟೆಗಳಾದ್ರೆ ಇದೇ ರೀತಿ ನಾವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಹಾಗೆ ಇಲ್ಲಿ ಆರ್ಮೋಲ್ ಶೇಪ್ ಹತ್ರ ಮತ್ತೆ ಏನು ಕ್ರಾಸ್ ಬೆಲ್ಟ್ ಅನ್ನ ಹಚ್ಕೊಳ್ತೀವಿ ನೋಡಿ ಆ ಜಾಗದ ಟಕ್ಸ್ ಗಳ ಹತ್ರ ನಾವು ಎರಡೆರಡು ಎರಡು ಸ್ಟಿಚ್ ಅನ್ನ ಹಾಕೋಬೇಕಾಗತ್ತೆ ಯಾಕಂದ್ರೆ ಬ್ಲೌಸ್ ಅಲ್ಲಿ ನಮಗೆ ಟೈಟ್ ಆಗಿ ಫಿಟ್ಟಿಂಗ್ ಅನ್ನ ಎಲ್ಲ ಕೊಡೋ ಅಂತ ಎಳಿಯೋ ಅಂತ ಜಾಗ ಅಂತದ್ದು ಅದು ಅದಕ್ಕೋಸ್ಕರ ಅಲ್ಲಿ ಎರಡೆರಡು ಹೊಲಿಗೆಯನ್ನು ನಾವು ಹಾಕೋಬೇಕು ಈ ರೀತಿ ಎರಡು ಸೈಡ್ ಅಲ್ಲೂ ಕೂಡ ಫ್ರಂಟ್ ಪಾರ್ಟ್ ನಲ್ಲಿ ಟಕ್ಸ್ ಗಳನ್ನ ಇಟ್ಕೊಂಡ್ ನಂತರ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡಿ ನೋಡಿ ಎರಡು ಸೆಂಟ್ರಲ್ ಕೂಡ ಈಕ್ವಲ್ ಆಗಿದೆ ಟಕ್ಸ್ ಅನ್ನೋದು ಈಗ ಇದಕ್ಕೆ ನಾವು ಕ್ರಾಸ್ ಪೀಸ್ ಅನ್ನ ಅಂದ್ರೆ ಕ್ರಾಸ್ ಬೆಲ್ಟ್ ಅನ್ನ ಯೋಗ ಪಟ್ಟಿ ಅಂತ ಏನ್ ಬೇಕಾದ್ರೂ ನಾವು ಹೇಳ್ಬೋದು ಇದನ್ನ ಈಗ ಕ್ರಾಸ್ ಬೆಲ್ಟ್ ಅನ್ನ ಹಚ್ಕೊಳ್ಳೋಣ ಈ ರೀತಿ ಸೀದಾ ಸೀದಾ ಬರೋ ತರ ಇಟ್ಕೊಂಡು ಈ ಏನ್ ಫೋಲ್ಡಿಂಗ್ ಮಾಡಿದೀವಲ್ಲ ಮೇನ್ ಟಕ್ಸ್ ಅನ್ನ ಅದನ್ನ ಸ್ವಲ್ಪ ಈಗ ಮೂಲೆಯಲ್ಲಿ ನೀಟಾಗಿ ಇಟ್ಕೊಂಡು ಇದನ್ನ ನಾವು ಹಚ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಸುಕ್ಕಿಲ್ದಂಗೆ ಹಚ್ಕೊಡಿ ಈಗ ನಾವು ಫೋರ್ತ್ ಡಾಟ್ ಸೈನ್ ಹಿಡಿದೀವಿ ನೋಡಿ ಫ್ರಂಟ್ನ ಅದನ್ನ ಈ ರೀತಿ ರೋಲ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ನ ಸೆಂಟ್ರಲ್ಲಿ ಇಟ್ಬಿಟ್ಟು ಹೀಗೆ ಇಲ್ಲೂ ಕೂಡ ಒಂದು ಸ್ಟಿಚ್ ಅನ್ನ ಹಾಕೊಳ್ಳೋಣ ಸ್ಟಿಚ್ ಅನ್ನ ಹಾಕೊಳ್ಳೋಣ ಎರಡನ್ನೂ ಕೂಡ ಈ ರೀತಿ ರೆಡಿ ಮಾಡ್ಕೊಂಡ ನಂತರ ಹೀಗೆ ಇದನ್ನ ಒಳಗಡೆಯಿಂದ ಎಳ್ಕೋಬೇಕಾಗತ್ತೆ ಈ ರೀತಿ ಎರಡು ಸೈಡ್ ನ ಫ್ರಂಟ್ ಪೀಸ್ ಅನ್ನ ಹೀಗೆ ಈ ಕ್ರಾಸ್ ಬೆಲ್ಟಿನ ಒಳಗಡೆಯಿಂದ ನಿಧಾನವಾಗಿ ಎಳ್ಕೋಬೇಕು ಜೋರಾಗಿ ಜಗ್ಗಡಕ್ಕೆಲ್ಲ ಹೋಗಬಾರ್ದು ಹಾಗೆ ಸೈಡಲ್ಲಿ ಏನಾದರೂ ಅಕಸ್ಮಾತಾಗಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದ್ರೆ ಅದನ್ನು ಕೂಡ ಕಟ್ ಮಾಡಿ ಲೆವೆಲ್ ಮಾಡ್ಕೊಂಡು ಬಿಡೋಣ ಇಲ್ಲಿ ನೋಡಿ ಈ ರೀತಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಫ್ರಂಟಲ್ಲೂ ಕೂಡ ನಾವು ಚೆಕ್ ಮಾಡ್ಕೋಬೇಕು ಅಕಸ್ಮಾತಾಗಿ ಸ್ವಲ್ಪ ಮೇಲೆ ಕೆಳಗೆ ಏನಾದ್ರು ಆಗಿದ್ರೆ ಅದನ್ನು ನಾವು ಕಟ್ ಮಾಡಿ ಈಕ್ವಲ್ ಮಾಡಿಕೊಂಡು ನಂತರ ಉಕ್ಸ್ ಮತ್ತು ಐಪಟ್ಟಿಯನ್ನು ಹಚ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಕೆಲವೊಂದು ಕಡೆ ಉಕ್ಸ್ ಮತ್ತು ಐಪಟ್ಟಿಯನ್ನು ರೈಟ್ ಟು ಲೆಫ್ಟಲ್ಲಿ ಚೇಂಜಸ್ಸನ್ನು ಮಾಡ್ತಾರೆ ಅಂದರೆ ಈ ಉಕ್ಸ್ ಪಟ್ಟಿ ಏನಿದೆ ನೋಡಿ ಇದನ್ನ ಕೆಲವೊಂದು ಕಡೆ ರೈಟ್ ಸೈಡಲ್ಲೂ ಕೂಡ ಹಾಕ್ತಾರೆ ಕೆಲವೊಂದು ಕಡೆ ಲೆಫ್ಟ್ ಸೈಡಲ್ಲೂ ಕೂಡ ಹಾಕ್ತಾರೆ ಇಲ್ಲಿ ನಾನು ರೈಟ್ ಸೈಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ಹಚ್ಚುವಾಗ ಈ ಸೆಂಟ್ರಲ್ಲಿ ನಾವು ಏನು ಡಾಟ್ಸ್ ಹಿಡಿದಿರ್ತೀವಿ ನೋಡಿ ಟಕ್ಸು ಅಲ್ಲಿ ಒಂದು ಚಿಕ್ಕದಾಗಿ ಫಿಲ್ಟನ್ನು ಕೊಡಬೇಕು ಇದರಿಂದ ನಮಗೆ ಫ್ರಂಟಲ್ಲಿ ಲೂಸ್ ಅನ್ನೋದು ಎಳೆದಾಡಿ ನೀಟಾಗಿ ಕೊಡುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಗ್ರಿಪ್ ಕುತ್ಕೊಳ್ಳುತ್ತೆ ಈ ಬಸ್ಟ್ ಪಾಯಿಂಟ್ ಹತ್ರ ರೌಂಡ್ ಶೇಪಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೆ ಒಂದು ಚಿಕ್ಕದಾಗಿ ಫಿಲ್ಟನ್ನ ಕೊಟ್ಕೋಬೇಕು ಹಾಗೆ ಅದನ್ನು ನಂತರ ಅದ್ರ ಮೇಲೆ ಒಂದು ಪಾಯಿಂಟ್ ಸ್ಟಿಚ್ ಹಾಕ್ಕೊಂಡು ಈಗ ಐ ಪಟ್ಟಿಯನ್ನು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇನೆ ಒಂದು ಪಾಯಿಂಟ್ ಸ್ಟಿಚ್ ಹಾಕಿ ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕೋದ್ರಿಂದ ಬ್ಲೌಸ್ ಅನ್ನೋದು ಈ ನಾವು ಐ ಪಟ್ಟಿ ಹಚ್ಚಿದಾಗ ಪಟ್ಟಿ ಇದು ರಿಂಗ್ ಬರುತ್ತೆ ನೋಡಿ ಅದು ಜರ್ಗಾಡೋದಿಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ನೋಡಿ ಉಕ್ಸ್ ಮತ್ತು ಐ ಪಟ್ಟಿ ಎರಡೂ ಕೂಡ ರೆಡಿ ಆಯಿತು ಇಲ್ಲಿ ಸ್ವಲ್ಪ ಏನಾದರೂ ಈ ರೀತಿ ಗುಂಜುಗಳು ಎದ್ದಿದ್ರೆ ಇದನ್ನು ಕೂಡ ಕಟ್ ಮಾಡ್ಕೊತಾ ಇರಬೇಕು ಹಾಗೆ ಜಾಸ್ತಿ ಕಟ್ ಮಾಡೋದಕ್ಕೆಲ್ಲ ಹೋಗ್ಬಾರ್ದು ಕಟ್ ಮಾಡ್ತಾ ಮಾಡ್ತಾ ನಾವು ನೆಕ್ ಶೇಪನ್ನು ಮತ್ತೆ ಜಾಸ್ತಿ ಕಟ್ ಮಾಡ್ಕೊಂಡ್ಬಿಡ್ತೀವಿ ಬಿಗೇನರ್ಸ್ಗಳಿದ್ದಾಗ ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ನಾವು ಹುಷಾರಾಗಿ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಎರಡು ಸೈಡ್ನ ಫ್ರಂಟ್ನ ನೆಕ್ಕನ್ನು ಈಕ್ವಲ್ ಆಗಿ ನೋಡಿ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಅಂಚ್ ಪೀಸ್ಗಳೇನು ಬಾರ್ಡರ್ ಡಿಸೈನ್ಸ್ ಬಂದಾಗ ಅದು ತಿಕ್ನೆಸ್ ಆಗಿರುತ್ತೆ ಆಗ ನಾವು ಇದನ್ನು ಡೈರೆಕ್ಟಾಗಿ ಈ ರೀತಿ ಬ್ಯಾಕ್ನ ಫೋಲ್ಡ್ ಮಾಡ್ಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು ಇದು ಬೇಡ ಅಂದರೆ ನಾವು ಎಕ್ಸ್ಟ್ರಾ ಏನು ಪಟ್ಟಿ ಕೊಡ್ತೀವಿ ನೋಡಿ ಆ ರೀತಿ ಬೇಕಾದರೂ ಕೂಡ ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ಬಾರ್ಡರ್ ತಿಕ್ನೆಸ್ ಆಗಿರೋದ್ರಿಂದ ನಾನು ಇದೇ ಥರ ಲೈನಿಂಗ್ ಲೈನಿಂಗನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಅದ್ರ ಮೇಲೆ ಒಂದು ಪಾಯಿಂಟ್ ಸ್ಟಿಚನ್ನು ಹಾಕ್ಕೊಂಡು ಈ ರೀತಿ ಇನ್ನೊಂದು ಮೇಲೆ ಪಾಯಿಂಟ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದೀನಿ ಇದು ಕೂಡ ಅಷ್ಟೇನೆ ನೀಟ್ ಫಿನಿಶಿಂಗ್ ಬರುತ್ತೆ ಆದ್ರೆ ಅದು ನಾವು ಏನ್ ಎಕ್ಸ್ಟ್ರಾ ಪೀಸ್ ನೋಡಿ ಅದಿನ್ನು ಹೆಚ್ಚಿಗೆ ತಿಕ್ನೆಸ್ ಅನ್ನೋದು ಕೊಡುತ್ತೆ ಈಗ ನೋಡಿ ಈ ರೀತಿ ನಾವು ಬ್ಯಾಕ್ ನ ಕೆಳಭಾಗವನ್ನ ರೆಡಿ ಮಾಡ್ಕೊಂಡ ನಂತರ ಈಗ ಇದನ್ನು ಕೂಡ ಪೂರ್ತಿಯಾಗಿ ನಾವು ಲೈನಿಂಗ್ ನ ಮೇನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ಸುಕ್ಕಿಲ್ಲದಂಗೆ ಈ ರೀತಿ ಪೂರ್ತಿಯಾಗಿ ಬ್ಯಾಕ್ ನ ರೆಡಿ ಮಾಡ್ಕೊಂಡಿದ್ದಾಗಿದೆ ಸೈಡಲ್ಲಿ ಎಕ್ಸ್ಟ್ರಾ ಏನು ಕಚ್ಚಾ ಬಟ್ಟೆ ಇರುತ್ತಲ್ಲ ಇದನ್ನ ಕೂಡ ಕಟ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಬಿಡೋಣ ಹಾಗೆ ಬ್ಯಾಕಲ್ಲಿ ಏನ್ ಡಾಟ್ಸ್ಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದನ್ನ ಎರಡೂ ಕಡೆಗೂ ಕೂಡ ಡಾಟ್ಸ್ ಮಾರ್ಕಿಂಗನ್ನು ಡಾಟ್ಸ್ ಬಿಡೋಣ ಹೀಗೆ ಡಾಟ್ಸ್ ಇಡಿದ ಮೇಲೆ ಸ್ವಲ್ಪ ಬೆರಳಿಂದ ಹೀಗೆ ಪ್ರೆಸ್ ಮಾಡಿದ್ರೆ ನಮಗೆ ನೀಟಾಗಿ ಕುತ್ಕೊಳ್ಳತ್ತೆ ಇಲ್ಲೇನು ನಾವು ಹಾಫ್ ಇಂಚ್ಗೆನೆ ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಷ್ಟನ್ನೇ ಹಿಡಿಬೇಕಾಗತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಕ್ ಹೋಗ್ಬಾರ್ದು ಈಗ ಎರಡು ಡಾಟ್ಸ್ ಗಳನ್ನ ಮೇಲೆ ನೋಡಿ ನಾವು ಸ್ಕ್ವೇರ್ ಅನ್ನೋದು ಯಾವ ರೀತಿ ಎಷ್ಟು ನೀಟಾಗಿ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಸಿಕ್ಸ್ ಇಂಚು ಮೇಲ್ಗಡೆನೂ ಕೂಡ ಸಿಕ್ಸ್ ಇಂಚ್ಗೆ ಕರೆಕ್ಟ್ ಆಗಿ ನಮಗೆ ಸ್ಕ್ವೇರ್ ಅನ್ನೋದು ಬಾಕ್ಸ್ ಅನ್ನೋದು ಬಂದಿದೆ ಈ ರೀತಿ ಬರಬೇಕು ಬಾಕ್ಸ್ ಅಂದ್ರೆ ಇದು ನಮ್ಗೆ ಸ್ಕ್ವೇರ್ ನೆಕ್ ಆಗಿರುತ್ತೆ ಈಗ ನಾವು ಇದಕ್ಕೆ ಫ್ರಂಟ್ ಪಾರ್ಟ್ ಅನ್ನ ಶೋಲ್ಡರ್ ಅನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಅಂದ್ರೆ ಬ್ಯಾಕು ಮತ್ತೆ ಫ್ರಂಟ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಇಲ್ಲಿ ಏನು ನಾವು ಹಾಫ್ ಇಂಚ್ಗೆ ಮಾರ್ಜಿನ್ ಕೊಟ್ಕೊಂಡಿದ್ದೀವಲ್ಲ ಅಷ್ಟಕ್ಕೇನೆ ಕರೆಕ್ಟ್ ಆಗಿ ಇಟ್ಕೋಬೇಕು ಈ ಶೋಲ್ಡರ್ ಅನ್ನ ಇನ್ನೋಟ್ ಮಾಡಿ ಅಂದ್ರೆ ಓವರ್ ಲಾಕ್ ಇಲ್ದೋ ಇರೋಂತವ್ರು ಅದನ್ನ ಇನ್ನೋಟ್ ಮಾಡಿ ಯಾವ ರೀತಿ ಹೊಲಿಯೋದು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಓವರ್ ಲಾಕ್ ಮಾಡ್ತಾ ಇರೋದ್ರಿಂದ ಹಾಫ್ ಇಂಚ್ಗೆ ಈ ರೀತಿ ಡೈರೆಕ್ಟ್ ಆಗಿನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ದಾರ ಅನ್ನೋದು ಲೂಸ್ ಬರ್ತಾ ಇದೆ ಇದನ್ನ ನೋಡ್ಕೋಬೇಕು ನಾವು ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಗಳು ಇದ್ದಾಗ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈಗ ಎರಡು ಸೈಡ್ಗೂ ಕೂಡ ಶೋಲ್ಡರ್ಗೆ ನಾನು ಡಬಲ್ ಹೊಲಿಗೆಯನ್ನು ಹಾಕೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇನೆ ಶೋಲ್ಡರ್ ಜಾಯಿಂಟ್ ಮಾಡುವಾಗ ಡಬಲ್ ಹೊಲಿಗೆನೆ ಹಾಕೋಬೇಕು ಈಗ ಫ್ರಂಟು ಮತ್ತೆ ಬ್ಯಾಕ್ ಎರಡು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಈಗ ನೆಕ್ ಗೆ ಪೈಪಿಂಗ್ ಅನ್ನ ಯಾವ ರೀತಿ ಕೊಡೋದು ಅಂತ ನೋಡೋಣ ಈ ರೀತಿ ಒಂದ್ ಇಂಚು ಸ್ಕೇಲ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಆಗ ನಿಮಗೆ ಕರೆಕ್ಟ್ ಆಗಿ ಎಲ್ಲ ಪೀಸಸ್ಗಳು ಕೂಡ ಈಕ್ವಲ್ ಆಗಿ ಬರುತ್ತೆ ಹೀಗೆ ನಾನು ನೆಕ್ ಪೈಪಿಂಗಿಗೋಸ್ಕರ ಈ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಕೂಡ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ನೆಕ್ಗೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಹೀಗೆ ಕರೆಕ್ಟಾಗಿ ಎರಡೂ ಕಡೆಗೂ ಕೂಡ ವಿ ಶೇಪಲ್ಲಿ ಬರಬೇಕು ಒಂದನ್ನೊಂದು ಜೋಡಿಸ್ಕೊಂಡಾಗ ಈ ರೀತಿ ವಿ ಬಂದಾಗ ನಮಗೆ ನೆಕ್ನ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಹೀಗೆ ಅಷ್ಟು ನೆಕ್ ಪೀಸನ್ನ ಅಂದ್ರೆ ಕ್ರಾಸ್ ಪೀಸನ್ನ ರೆಡಿ ಮಾಡ್ಕೊಂಡ್ಮೇಲೆ ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಂದಿರುತ್ತೆ ನೋಡಿ ಅದನ್ನ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡ್ ಬಿಡೋಣ ಹಾಗೆ ಈ ಸೆಂಟ್ರಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಒಂದೇ ಭಾಗದಲ್ಲಿ ದಪ್ಪ ಅನ್ನೋದಾಗೋದಿಲ್ಲ ಎರಡೂ ಕಡೆಗೂ ಕೂಡ ರೌಂಡ್ ಅನ್ನೋದು ನೀಟಾಗಿ ಬರುತ್ತೆ ಪೈಪಿಂಗ್ ಮಾಡಿದಾಗ ಅಂದ್ರೆ ತಿರ್ಗಿಸ್ದಾಗ ನೀಟಾಗಿ ಬರುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಒಂದು ಸೈಡಲ್ಲಿ ಕಾಲ್ ಇಂಚ್ಗೆ ಪಾಯಿಂಟ್ ಸ್ಟಿಚ್ ಅನ್ನ ಹಾಕ್ತಾ ಬನ್ನಿ ಇದು ತುಂಬ ಈಸಿ ಸ್ನೇಹಿತರೆ ನೆಕ್ ಪೈಪಿಂಗು ಜಾಸ್ತಿ ಎಲ್ಲ ತಗೊಂಡ್ಬಿಟ್ರೆ ನಮಗೆ ನೆಕ್ ಪೈಪಿಂಗ್ ಆದ್ಮೇಲೆ ಆಚೆ ಕಾಣಿಸುತ್ತೆ ಸೊ ಅದಕ್ಕೆ ನಾವು ಕರೆಕ್ಟಾಗಿ ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ತೊಗೊಂಡ್ರೆ ನಮ್ಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಬಿಗಿನರ್ಸ್ಗಿದ್ರೆ ಮುಕ್ಕಾಲು ಇಂಚ್ ಎಲ್ಲ ತಗೊಳಕ್ ಹೋಗ್ಬೇಡಿ ನಿಮ್ಗೆ ಇನ್ನೂ ಅದು ಪ್ರಾಕ್ಟೀಸ್ ಆಗಬೇಕಾಗುತ್ತೆ ಸೊ ಹಾಗಾಗಿ ಒಂದು ಇಂಚನ್ನೇ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ನೋಡಿ ಇಲ್ಲಿ ಕೂಡ ಅಷ್ಟೇ ಕರೆಕ್ಟಾಗಿ ನಾವು ಕಾಲು ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಇಲ್ಲಿ ಎಳ್ದಾಡಕ್ಕೆಲ್ಲ ಹೋಗ್ಬಾರ್ದು ಒಂದೇ ಲೆವೆಲ್ಗೆ ಫ್ರಂಟ್ ಮತ್ತೆ ಬ್ಯಾಕ್ ಪೀಸ್ಗೆ ನೀಟಾಗಿ ನೆಕ್ ಪೀಸ್ ಅನ್ನ ಕೊಡ್ತಾ ಬರಬೇಕು ಹಾಗೆ ಇಲ್ಲಿ ಶೋಲ್ಡರ್ ಏನ್ ಜಾಯಿಂಟ್ ಮಾಡಿರ್ತೀವಲ್ಲ ಅದು ಬಂದು ಬ್ಯಾಕ್ ಸೈಡ್ ಅಲ್ಲೇ ಟರ್ನ್ ಆಗೋ ತರ ತಿರ್ಗಿಸ್ಕೊಂಡು ಈ ರೀತಿ ನೆಕ್ ಪೈಪಿಂಗ್ ಅನ್ನ ಕೊಟ್ಕೋಬೇಕು ಎಲ್ಲೆಲ್ಲಿ ನಮ್ಗೆ ಕರು ಅನ್ನೋದು ಬರುತ್ತೆ ನೋಡಿ ಅಲ್ಲೆಲ್ಲ ಎಳ್ದಾಡಕ್ ಹೋಗ್ಬಾರ್ದು ಬಟ್ಟೆನೆ ನಾವು ಮಿಷಿನ್ಗೆ ಗೆ ತಿರ್ಗಿಸಿ ಕೊಡ್ಬೇಕಾಗತ್ತೆ ಈ ರೀತಿ ನಾನು ಯಾವ ರೀತಿ ತಿರುಗಿಸ್ತಾ ಇದೀನಿ ಅನ್ನೋದು ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಹೀಗೆ ನಾವು ಮಿಷಿನ್ಗೆ ಬಟ್ಟೆನ ತಿರುಗಿಸಿ ಕೊಡ್ತಾ ಇರೋದ್ರಿಂದ ಪೈಪಿಂಗ್ ಅನ್ನೋದು ತುಂಬಾ ನೀಟಾಗಿ ರೌಂಡ್ ಆಗಿ ಬರುತ್ತೆ ತುಂಬಾ ಜನದ್ದು ಈ ಪೈಪಿಂಗ್ ಅನ್ನೋದೇ ಕಂಪ್ಲೇಂಟ್ ಆಗಿರುತ್ತೆ ಈ ರೀತಿ ಎಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪೈಪಿಂಗ್ ಏನು ಕಷ್ಟ ಅಲ್ಲ ಸ್ನೇಹಿತರೆ ತುಂಬಾ ಈಸಿಯಾಗಿ ನಾವು ನೆಕ್ಗೆ ಪೈಪಿಂಗ್ ಅನ್ನ ಕೊಟ್ಕೋಬಹುದು ಇಲ್ಲಿ ಹಚ್ಚುವಾಗ ಸ್ವಲ್ಪ ನಾವು ಆ ಕಡೆ ಈ ಕಡೆ ಮಾಡಿದ್ರೆ ಅದನ್ನು ಕೂಡ ಈ ರೀತಿ ಕಚ್ಚಾ ಇರುತ್ತೆ ನೋಡಿ ಗುಂಜು ಅದನ್ನು ಕಟ್ ಮಾಡಿ ತೆಗೆದು ನೋಡಿ ಕರೆಕ್ಟ್ ಆಗಿ ನಾವು ಇದನ್ನ ತಿರುಗಿಸ್ಕೊಬೇಕು ಹಾಗೆ ಜಾಯಿಂಟ್ ಮಾಡಿರ್ತೀವಲ್ಲ ಆ ಪೀಸ್ ಅನ್ನೋದು ಒಳಗಡೆದು ಅದು ನಮ್ಮ ಭಾಗದಲ್ಲಿ ಬರಬೇಕು ಅಂದರೆ ನ ಕಡೆ ಬರಬೇಕು ಹೀಗೆ ಕರೆಕ್ಟ್ ಆಗಿ ಇದನ್ನ ರೌಂಡ್ಗೆ ತಿರುಗಿಸ್ಕೊಂಡು ಇಲ್ಲೂ ಕೂಡ ಈ ಸೆಂಟರಲ್ಲಿ ಪಾಯಿಂಟ್ ಸ್ಟಿಚನ್ನು ಹಾಕ್ತಾ ಬರಬೇಕು ಇಲ್ಲಿ ಅವಸ್ರ ಮಾಡಕ್ ಹೋಗ್ಬಾರ್ದು ನೆಕ್ ಅನ್ನ ಪೈಪಿಂಗ್ ಕೊಡುವಾಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗ್ಬೇಕು ಇಲ್ಲಿ ನಿಮ್ಗೆ ಪೈಪಿಂಗ್ ನ ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಎಲ್ಲಿ ಪಾಯಿಂಟ್ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ ಅನ್ನೋದು ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ತೀನಿ ಸೊ ಅದಕ್ಕೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಕರೆಕ್ಟ್ ಆಗಿ ನಾವೇನು ರೌಂಡ್ ನ ತಿರ್ಗಿಸ್ತೀವಲ್ಲ ಅದ್ರ ಪಕ್ಕದ ಪಾಯಿಂಟ್ ಅಲ್ಲೇ ನಮ್ಗೆ ಸ್ಟಿಚ್ ಅನ್ನೋದು ಬರಬೇಕು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಾರ್ದು ಅದು ಲುಕ್ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಇಲ್ಲಿ ನಾವು ಏನು ಬಾಕ್ಸ್ ಏನು ಕೊಟ್ಟಿದ್ದೀವಲ್ಲ ಸ್ಕ್ವಯರ್ ನೆಕ್ ಗೆ ಇಲ್ಲಿ ಯಾವ ರೀತಿ ಕೊಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ ಯಾಕಂದ್ರೆ ಕೆಲವೊಂದ್ಸತಿ ಈ ಸ್ಕ್ವಯರ್ ನೆಕ್ ಗೆ ಪೈಪಿಂಗ್ ಕೊಡೋದೇ ಒಂದು ಸಮಸ್ಯೆ ಮಾಡ್ಕೊಂಡ್ಬಿಡ್ತೀರಾ ಸೊ ಇಲ್ಲಿ ತುಂಬಾ ಈಜಿ ಅದನ್ನ ಯಾವ ರೀತಿ ಕೊಡೋದು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ನಾವು ಆ ಪಾಯಿಂಟ್ ಗೆ ನಿಲ್ಲಿಸ್ಕೊಂಡು ಬಟ್ಟೆನ ಎಳದಾಡಕ್ಕೆ ಹೋಗ್ಬಾರ್ದು ಸೂಜಿ ಅದರಲ್ಲೇನೆ ಇರಬೇಕು ಆ ಬಟ್ಟೆ ಏನಿರುತ್ತಲ್ಲ ಮೂಲೆ ಬಟ್ಟೆ ಅದನ್ನ ಬ್ಯಾಕ್ ಗೆ ಅಂದ್ರೆ ಹಿಂದಕ್ಕೆ ತಳ್ಕೊಂಡು ನಾವು ಕರೆಕ್ಟ್ ಆಗಿ ರೌಂಡ್ ಅನ್ನ ತಿರುಗಿಸ್ಕೊಂಡ್ಬಿಟ್ಟು ಈ ಮೂಲೆಯಲ್ಲಿ ನಾವು ಕೊಟ್ಕೋಬೇಕಾಗತ್ತೆ ಇಲ್ಲಿ ಹೇಗೆ ಆ ಕಡೆ ಫಸ್ಟ್ ನಾವು ಕಾರ್ನರನ್ನೇ ಟರ್ನಿಂಗ್ ಮಾಡಿಕೊಂಡ್ವೋ ಅದೇ ತರ ಇಲ್ಲೂ ಕೂಡ ನಾವು ಮಾಡ್ಕೋಬೇಕು ಈ ಕಾರ್ನರ್ ಅಲ್ಲಿ ನಾವು ಅಂದರೆ ಮೂಲೆಯಲ್ಲಿ ಹಾಗೆ ಈ ಸ್ಕ್ವೇರ್ ನೆಕ್ ನ ಪಾಯಿಂಟ್ ಏನು ಬಂದಿರುತ್ತಲ್ಲ ಮೂಲೆ ಎಲ್ ಶೇಪ್ ಇಲ್ಲಿ ರೌಂಡ್ ಅನ್ನ ನೀಟಾಗಿ ಕೊಟ್ಕೋಬೇಕಾಗತ್ತೆ ಇಲ್ಲಿ ಕೊಡುವಾಗ ನಾವು ಬಟ್ಟೆಯನ್ನ ಅಂದರೆ ನೆಕ್ ಪೀಸನ್ನ ಲೂಸ್ ಎಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು ಅಲ್ಲಿಗೆ ಕರೆಕ್ಟ್ ಆಗಿ ಸೂಜಿಯನ್ನ ನಿಲ್ಲಿಸಿ ಹಿಂದಕ್ಕೆ ನಾವು ಬಟ್ಟೆಯನ್ನ ದಬ್ಬಿಟ್ಟು ರೌಂಡ್ ಅನ್ನ ಕೊಡೋದ್ರಿಂದ ನಮಗೆ ಕರೆಕ್ಟ್ ಆಗಿ ಎಲ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಅಂದ್ರೆ ಸ್ಕ್ವೇರ್ ನೆಕ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಥವಾ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಸೇಮ್ ಕಲರ್ ಆಗಿರೋದ್ರಿಂದ ಮೋಸ್ಟ್ಲಿ ನಿಮ್ಗೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ ಆಪೋಸಿಟ್ ಕಲರ್ನಲ್ಲಿ ಇನ್ನೊಂದು ನಾನು ಬರೀ ನೆಕ್ ಪೈಪಿಂಗ್ ಅನ್ನ ಯಾವ ರೀತಿ ಸ್ಕ್ವೇರ್ ನೆಕ್ ಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ತುಂಬ ನಿಧಾನವಾಗಿ ಯಾವ ರೀತಿ ಬ್ಲೌಸ್ ಹೊಲಿಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಲೆಂತಿ ಆಗಿರ್ಬೋದು ಆದರೆ ಈ ರೀತಿ ನಾವು ಕರೆಕ್ಟಾಗಿ ಒಂದು ವಿಡಿಯೋನ ನೋಡಿಬಿಟ್ಟು ಬ್ಲೌಸ್ ಹೊಲಿಯೋದನ್ನು ಕಲ್ತ್ಕೊಂಡ್ರೆ ಸ್ವಲ್ಪ ಪೇಷನ್ಸ್ ಕೊಟ್ಟು ನಾವು ಕಲ್ತ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಬ್ಲೌಸ್ನ ಹೊಲ್ತ್ಕೋಬೋದಲ್ವಾ ಸೊ ಅದಕ್ಕೆ ನಾವು ಒಂದು ಅಥವಾ ಎರಡು ವೀಡಿಯೋನ ಈ ರೀತಿ ಕರೆಕ್ಟಾಗಿ ಫುಲ್ಲು ವಿಡಿಯೋನ ನೋಡೋದ್ರಿಂದ ಆರಾಮಾಗಿ ಈಸಿಯಾಗಿ ಕಲ್ತ್ಕೋಬೋದು ಇಲ್ಲಿ ನೋಡಿ ಅಕಸ್ಮಾತಾಗಿ ನಿಮಗೆ ಶೇಪಲ್ಲಿ ಚೂರು ಹೆಚ್ಚು ಕಡಿಮೆ ಆಗಿದ್ರೆ ಈ ರೀತಿ ಮೂಲೆನ ಈಗ ಒಂದ್ರ ಮೇಲೊಂದು ನೀಟಾಗಿ ಜೋಡಿಸ್ಕೊಂಡು ಸ್ವಲ್ಪ ಸೀಸರಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಅಂದರೆ ಅಲ್ಲಿ ಬಟ್ಟೆ ಅನ್ನೋದು ಟೈಟ್ ಬಂದಿರುತ್ತೆ ಈಗ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಎಳೆದು ಕೊಡುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ಗಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈಗ ಬೇಕಿದ್ರೂ ಕೂಡ ನೀವು ಬಾಕ್ಸನ್ನು ಚೆಕ್ ಮಾಡ್ಕೋಬೋದು ನೋಡಿ ನಾವು ಹೊಲಿಯೋದಕ್ಕಿಂತ ಮುಂಚೆ ಆರು ಇಂಚ್ ಇತ್ತಲ್ವ ಹೊಲಿದಾದ ನನಗೆ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಆರು ಕಾಲು ಇಂಚು ಆಗಲ ಅನ್ನೋದು ಬಂದಿದೆ ಈಗ ಈ ರೀತಿ ಸೆಂಟರ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ನೆಕ್ನ ಲೆಂತನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ನೋಡಿ ಕರೆಕ್ಟಾಗಿ ಎರಡೂ ಸೈಡಲ್ಲೂ ಕೂಡ ಎಂಟು ಇಂಚ್ ಅನ್ನೋದು ಬಂದಿದೆ ಅದಕ್ಕೆ ಹೇಳೋದು ನೆಕ್ಕನ್ನು ಹಚ್ಕೊಳ್ಳುವಾಗ ಜಗ್ಗಾಡೋದಕ್ಕೆ ಹೋಗಬಾರ್ದು ಆಗ ನಮಗೆ ನೀಟಾಗಿ ನಾವೇನು ಕಟ್ ಮಾಡಿರ್ತೀವೋ ಅದೇ ಫಿನಿಷಿಂಗೇ ಬರುತ್ತೆ ಈಗ ಸ್ಲೀವ್ಸ್ ಅನ್ನ ಕೂಡ ಯಾವ ರೀತಿ ಹಚ್ತಾ ಇದ್ದೀನಿ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು ಸ್ಲೀವ್ಸ್ಗೆ ನಾವು ಏನು ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕಚ್ ಬಿಡೋಣ ಆ ಮಾರ್ಕಿಂಗ್ಗೆ ಕಚ್ ಹಾಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅದನ್ನ ಕರೆಕ್ಟಾಗಿ ಸೆಂಟರ್ ಇಂದ ಆ ಕಡೆ ಈ ಕಡೆ ನೋಡಿಕೊಂಡ್ರೆ ನಮಗೆ ಈಕ್ವಲ್ ಆಗಿ ಇದೆಯಾ ಇಲ್ವೋ ಅನ್ನೋದು ಅಲ್ಲೇನೆ ಗೊತ್ತಾಗ್ಬಿಡತ್ತೆ ನೋಡಿ ಇಲ್ಲೂ ನಾವು ಬಟ್ಟೆ ಜಗ್ಗಾಡಬಾರ್ದು ಜಗ್ಗಾಡಿದ್ರೆ ನಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಲೂಸ್ ಅನ್ನೋದು ಬಂದ್ಬಿಡತ್ತೆ ಅಂದರೆ ಸುಖ ಸುಕ್ಕಾಗ್ಬಿಡತ್ತೆ ಶೋಲ್ಡರ್ ಹತ್ರ ಆರ್ಮೋಲ್ ಹತ್ರ ಅದಕ್ಕೋಸ್ಕರ ಜಗ್ಗಾಡಬಾರ್ದು ಹಾಗೆ ಇಲ್ಲಿ ನಾವು ಹಾಫ್ ಇಂಚ್ಗೆ ಏನು ಮಾರ್ಜಿನ್ ಕೊಟ್ಟಿದ್ದೀವಲ್ಲ ಅದೇ ಲೆವೆಲ್ಗೆ ನಾನು ಸ್ಟಿಚ್ ಹಾಕ್ತಾ ಬರ್ತಾ ಇದ್ದೀನಿ ನೀವು ಎಷ್ಟು ಮಾರ್ಜಿನ್ ಕೊಟ್ಕೊಂಡಿರ್ತೀರೋ ಅಷ್ಟು ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಇಲ್ಲಿ ಕಟ್ಟಿಂಗ್ನ ನೀವು ಇದೇ ಥರ ಫಾಲೋ ಮಾಡಿದ್ರೆ ಇಷ್ಟು ಸ್ಟಿಚ್ ಹಾಕಿದ್ರೆ ಸಾಕಾಗುತ್ತೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈಗ ಎರಡೂ ಸೈಡ್ಗೂ ಕೂಡ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ಫ್ರಂಟ್ ಟು ಬ್ಯಾಕು ಡೈರೆಕ್ಷನನ್ನು ನಾವು ಆಲ್ರೆಡಿ ನೋಡಿಕೊಂಡೇ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಕನ್ಫ್ಯೂಸ್ ಅನ್ನೋದು ಆಗೋದಿಲ್ಲ ಫ್ರಂಟಲ್ಲಿ ನಮಗೆ ಕಡಿಮೆ ಒಳಗಡೆ ಕಟ್ ಮಾಡ್ಕೊಂಡಿರ್ತೀವಿ ಆಫ್ ಇಂಚು ಅದನ್ನೆಲ್ಲ ನಾವು ನೋಡಿಕೊಂಡು ಡೈರೆಕ್ಟಾಗಿ ಈ ರೀತಿ ಸೆಂಟ್ರಿಗೆ ಇಟ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಟಕ್ಸ್ಗೆ ಅಂದರೆ ಕಚ್ಚು ಹಾಕ್ಕೊಂಡಿದ್ದೀವಲ್ಲ ಕಚ್ಚಿಗೆ ಕಚ್ಚು ಕರೆಕ್ಟಾಗಿ ಕೂತ್ಕೊಂಡು ನೀಟಾಗಿ ಸ್ಲೀವ್ಸ್ನ ಕಟ್ಟಿಂಗ್ ಅನ್ನೋದು ಬಂದಿದೆ ಹೀಗೆ ಎರಡು ಸೈಡ್ನ ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಡಬಲ್ ಸ್ಟಿಚ್ಚನ್ನು ಹಾಕಬೇಕು ಸ್ಲೀವ್ಸ್ಗೆ ಏಕೆಂದರೆ ಇದು ಬಂದು ನಮಗೆ ಬ್ಲೌಸ್ನ ಟೈಟ್ ಫಿಟ್ಟಿಂಗ್ ಕೊಡೋದ್ರಿಂದ ಅಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಡಬಲ್ ಹೊಲ್ಗೆನೆ ಹಾಕೋಬೇಕು ಹಾಗೆ ಇಲ್ಲಿ ಓವರ್ ಲಾಕ್ ಇದ್ರೆ ಓವರ್ ಲಾಕನ್ನು ಕೂಡ ಮಾಡ್ಕೋಬೋದು ಇಲ್ಲ ಅಂದ್ರೆ ಅದನ್ನು ಅದನ್ನು ಕೂಡ ಬ್ಲೌಸ್ನ ಇನ್ಔಟ್ ಮಾಡಿ ಯಾವ ರೀತಿ ಹೊಲಿಯೋದು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಈಗ ನೋಡಿ ಫೈನಲ್ ಫಿನಿಶಿಂಗನ್ನು ಕೊಡೋಣ ಅಂದರೆ ಬ್ಲೌಸ್ನ ಸೈಡಲ್ಲಿ ಜಾಯಿಂಟ್ ಮಾಡ್ಕೊಂಡು ಬಿಡೋಣ ನಾವು ಇಲ್ಲಿ ಸೊಂಟದ ಸುತ್ತಳತಿಯ ನಾಲ್ಕನೇ ಒಂದು ಭಾಗ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಕಾಲು ಇಂಚು ನಾನು ಒಂದನೇ ಭಾಗದಲ್ಲಿ ಕಾಲು ಇಂಚನ್ನ ಮೈನಸ್ ಮಾಡಿಕೊಂಡು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಐ ಪಟ್ಟಿ ಮತ್ತು ಉಕ್ಸ್ ಪಟ್ಟಿಗೆ ಏನು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದನ್ನು ಲೆವೆಲ್ ಇಟ್ಕೊಂಡು ಈ ಸೆಂಡ್ ಬ್ಯಾಕ್ನ ಸೆಂಟರ್ಗೆ ಇಟ್ಕೊಂಡು ಬ್ಯಾಕಲ್ಲಿ ಇಂಚು ಮೈನಸ್ ಮಾಡಿದ್ದೀವಿ ಫ್ರಂಟಲ್ಲಿ ಕಾಲಿಂಚು ಪ್ಲಸ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಮಾಡೋದ್ರಿಂದ ನಿಮಗೆ ಬ್ಲೌಸ್ ಅನ್ನೋದು ಹಿಂದ್ಗಡೆ ಜಗ್ಗೋದಿಲ್ಲ ಫ್ರಂಟಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಏಕೆಂದರೆ ಫ್ರಂಟ್ ಭಾಗ ನಮಗೆ ಅಂದರೆ ಮುಂಭಾಗ ನಮಗೆ ಬಸ್ಟ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ನಮಗೆ ಲೂಸ್ ಅನ್ನೋದು ಬೇಕಾಗಿರುತ್ತೆ ಇಲ್ಲಿ ಕೆಲವೊಂದು ನೀವು ಬ್ಲೌಸ್ಗಳನ್ನು ನೋಡಿರ್ಬೋದು ಈ ಸೈಡಲ್ಲಿ ಜಾಯಿಂಟ್ ಮಾಡಿರ್ತಾರೆ ನೋಡಿ ಅದು ಹಿಂದಕ್ಕೆ ಓದಂಗಾಗ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂದರೆ ಇಲ್ಲಿ ನಾವು ಫ್ರಂಟಲ್ಲಿ ಕಾಲಿಂಚು ಮುಂದಕ್ಕೆ ಇಟ್ಕೋಬೇಕು ಬ್ಯಾಕಲ್ಲಿ ಕಾಲಿಂಚು ಹಿಂದಕ್ಕೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ಸೈಡ್ ಫಿನಿಶಿಂಗ್ ಅನ್ನ ಕೊಟ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗು ಸೂಪರ್ ಆಗಿ ಬರುತ್ತೆ ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಏಳುವರೆ ಇತ್ತಲ್ವ ನಮಗೆ ಹಾಗೆ ಈ ಕ್ರಾಸ್ ಆಗಿ ಕೂಡ ನಾವು ನೋಡ್ಕೊಂಡ್ಬಿಟ್ಟು ಸ್ಟಿಚ್ ಹಾಕೋಬಹುದು ಇಲ್ಲಿ ನಿಮಗೆ ಹಾಗೆ ಸ್ಟಿಚ್ ಹಾಕಕ್ಕೆ ಬರುತ್ತೆ ಅಂದ್ರೆ ಡೈರೆಕ್ಟ್ ಆಗಿನೇ ಹಾಕೊಳ್ಳಿ ನಿಮಗೆ ಸ್ವಲ್ಪ ಲೈನ್ಸ್ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದಾದ್ರೆ ಇಲ್ಲಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸ್ಟ್ರೇಟ್ ಆಗಿ ಸ್ಟಿಚ್ ಹಾಕಿ ಹಾಗೆ ಕಾಲಿಂಚು ಗೋಡಾ ಡಿಸ್ಟೆನ್ಸ್ನಲ್ಲಿ ಒಂದು ಬ್ಲೌಸ್ಗೆ ಮೂರು ಸ್ಟಿಚ್ಚು ಒಂದು ಭಾಗದಲ್ಲಿ ಬರಬೇಕು ಈಗ ಹಾಕೋದ್ರಿಂದ ನಮಗೆ ಗ್ರಿಪ್ ಅನ್ನು ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಈ ಸೈಡಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಲೀವ್ಸ್ ಕಡೆಯಿಂದ ಬಂದಿದ್ದೀನಿ ಈಗ ಇಲ್ಲಿ ಸೊಂಟದ ಭಾಗದಿಂದ ಸೈಡಲ್ಲಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ಅಂದರೆ ಆಪೋಸಿಟ್ ಆಗಿ ಬರುತ್ತೆ ಈ ರೀತಿ ಕೊಟ್ಕೊಂಡ್ರೆ ನಮ್ಗೆ ಎರಡೂ ಸೈಡಲ್ಲೂ ಕೂಡ ಈಕ್ವಲ್ ಆಗಿ ಬರುತ್ತೆ ನೋಡಿ ಇಲ್ಲೂ ಏಳುವರೆಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಹಾಗೆ ಕೆಳಗಡೆ ಸ್ಲೀವ್ಸ್ ರೌಂಡ್ ಇರುತ್ತಲ್ಲ ಅದನ್ನು ಆ ಕಡೆ ಏನು ಫಿನಿಶಿಂಗ್ ಕೊಟ್ಟಿರ್ತೀವಲ್ಲ ಅದನ್ನೇ ಇಟ್ಬಿಟ್ಟು ಕೂಡ ಈಗ ನೋಡ್ಕೊಂಡು ಮಾರ್ಕ್ ಮಾಡಿ ಹೊಲಿಗೆನ ಹಾಕೋಬಹುದು ಇಲ್ಲೂ ಕೂಡ ಅಷ್ಟೇ ಮೂರು ಮೂರು ಸ್ಟಿಚ್ಚನ್ನು ಹಾಕೋಬೇಕು ಸ್ನೇಹಿತರೆ ಇಲ್ಲಿ ಇನ್ನೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ಬ್ಲೌಸ್ನ ಸೈಡ್ ಅನ್ನ ಕೊಡುವಾಗ ನಾವು ಬಾಡಿ ಮತ್ತು ಸ್ಲೀವ್ಸ್ ಏನು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಸ್ಲೀವ್ಸ್ ಭಾಗ ಏನು ಬಂದಿರುತ್ತಲ್ಲ ಕಚ್ಚಾ ಎಕ್ಸ್ಟ್ರಾ ಪೀಸು ಅದು ನಮಗೆ ಸ್ಲೀವ್ಸ್ ಕಡೆಯೇ ಬರೋ ಥರ ಡೈರೆಕ್ಷನನ್ನು ಇಟ್ಕೊಂಡು ನಾವು ಸ್ಟಿಚ್ ಹಾಕಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಓವರ್ ಲಾಕ್ ಹಾಕಿದ್ದೀನಲ್ವಾ ಸೊ ಅದು ನಮಗೆ ಸ್ಲೀವ್ಸ್ ಕಡೆಯೇ ಬರೋ ಥರನ ಇಟ್ಕೊಂಡು ನಾವು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಜಾಯಿಂಟ್ ಮಾಡ್ಕೋಬೇಕು ಆಗ ನಮಗೆ ಬ್ಲೌಸ್ನ ಉಲ್ಟಾ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಪ್ಲಸ್ ಮಾರ್ಕ್ ಅನ್ನೋದು ಬರುತ್ತೆ ಮೇಲೆ ಕೆಳಗೆ ಎಲ್ಲೂ ಕೂಡ ಆಗೋದಿಲ್ಲ ನೀಟಾಗಿ ಬರುತ್ತೆ ಈಗ ಕೊನೆಯದಾಗಿ ಬ್ಲೌಸ್ನ ಮೆಜರ್ಮೆಂಟನ್ನು ಸತಿ ಚೆಕ್ ಮಾಡಿ ನಾವು ಕಸ್ಟಮರ್ಗೆ ಕೊಡಬೇಕಾಗತ್ತೆ ಇಲ್ಲಿ ನಾವು ಬ್ಲೌಸ್ ಕಟಿಂಗ್ ಅನ್ನೋದು ನೀಟಾಗಿದ್ದರೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಹಾಗೆ ಬರೀ ನಾವು ಬ್ಲೌಸ್ನ ಹೊರಗಡೆ ಫಿನಿಶಿಂಗ್ ಕೊಡೋದಲ್ಲ ಬ್ಲೌಸ್ನ ಒಳಗಡೆಗೂ ಕೂಡ ನೀಟಾಗಿ ಫಿನಿಶಿಂಗ್ ಕೊಡೋದ್ರಿಂದ ನಮಗೆ ಕಸ್ಟಮರ್ಗಳು ಮನೆ ಬಾಗಿಲಿಗೆ ಹುಡುಕ್ಕೊಂಡು ಬರ್ತಾರೆ ಅಲ್ವಾ ಸೊ ನಾನಿಲ್ಲಿ ನಿಮಗೆ ತುಂಬ ಈಸಿಯಾಗಿ ಬ್ಲೌಸ್ನ ಯಾವ ರೀತಿ ಹೊಲಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು